ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸಂಘಟಿತ ಕಾರ್ಮಿಕರ ವಿಭಾಗದ ಕೂಡ್ಲಿಗಿಯ ಪ್ರವಾಸಿ ಮಂದಿರದಲ್ಲಿ ನಡೆದ ಅಸಂಘಟಿತ ಕಾರ್ಮಿಕರ ವಿಭಾಗ ಕಾಂಗ್ರೆಸ್ ವಿಜಯನಗರ ಜಿಲ್ಲಾ ರಚನೆಗೆ ರಾಜ್ಯಾಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಅವರ ಶಿಫಾರಸಿನಂತೆ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಬಿವಿ ಶಿವಯೋಗಿ ಅವರ ಅನುಮೋದನೆ ಮೇರೆಗೆ ನಲ್ಲಮೂರ್ತಿ ದುರ್ಗೇಶ್ ವಿಜಯನಗರ ಜಿಲ್ಲಾಧ್ಯಕ್ಷರು ಅಸಂಘಟಿತ ಕಾರ್ಮಿಕರ ವಿಭಾಗ ಮತ್ತು ಅಸಂಘಟಿತ ಕಾರ್ಮಿಕ ವಿಭಾಗದ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಬಾಲಾಜಿ ನಾಯಕ್ ಹಾಗೂ ಕೂಡ್ಲಿಗಿ ತಾಲೂಕು ಅಸಂಘಟಿತ ಕಾರ್ಮಿಕರ ತಾಲೂಕು ಅಧ್ಯಕ್ಷ ಶಾಮಿಯಾನ್ ಚಂದ್ರಣ್ಣ ಮತ್ತು ರಾಜ್ಯ ಅಲ್ಪಸಂಖ್ಯಾತರ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಸೈಯದ್ ಅವರ ನೇತೃತ್ವದಲ್ಲಿ ನಡೆದ ವಿಜಯನಗರ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಜಿಲ್ಲಾ ಉಪಾಧ್ಯಕ್ಷರುಗಳಾಗಿ ಕೂಡ್ಲಿಗಿಯ ಅಬ್ದುಲ್ ರೆಹಮಾನ್, ಕುಪ್ಪಿನಕೇರಿ ವೀರೇಶ್, ಮರಿಯಮ್ಮನಹಳ್ಳಿ ವಿರೂಪಾಕ್ಷಿ ಇವರು ಆಯ್ಕೆಯಾದರು. ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುಧಾಕರ್ ಮೆಗಾವತ್, ಕಿರಣ್ ನಾಯ್ಕ್, ಮೀನಕೇರಿ ಓಬಳೇಶ್ ಆಯ್ಕೆಯಾದರು. ಮತ್ತು ಜಿಲ್ಲಾ ಕಾರ್ಯದರ್ಶಿಗಳಾಗಿ ಬಿಎಂ ಬಸವರಾಜ್, ಬಣವಿಗಲ್ಲು, ಲಕ್ಕಜಿ ರಾಮಾಂಜನೇಯ ಇವರನ್ನು ಆಯ್ಕೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ಗಂಗಾಧರ್ ಗೌಡ, ಈಚಲ ಬೊಮ್ಮನಹಳ್ಳಿಯ ಮಹೇಂದ್ರ ಉಪಸ್ಥಿತರಿದ್ದರು. ನ್ಯೂಸ್ 43 ಇಂಡಿಯಾ, ವಿಜಯನಗರ.